ಪ್ರೇಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಇವತ್ತು ನಡೆದಂತಹ ವಿಚಾರಗಳು ತುಂಬ ಹೈಲೈಟ್ ಆಗಿರುವಂತಹ ವಿಚಾರ. ಅದರಲ್ಲೂ ಕಾರ್ತಿಕ್ ಅವರು ವಿನಯ್ ಅವರಿಗೆ ಚಪ್ಪಲಿನಲ್ಲಿ ಹೊಡೆದಿದ್ದಾರೆ. ಈ ವಿಚಾರದ ಬಗ್ಗೆ ಅಸಲಿಗೆ ಅವರು ಹೊಡೆದಿದ್ದಾರಾ ಅಥವಾ ಹೊಡೆದಿಲ್ವಾ ಎಲ್ಲವನ್ನ ಹೇಳ್ತಾ ಹೋಗ್ತೀರಿ ಕೇಳಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಟಾಸ್ಕ್ ಅನ್ನ ಆಡುವಾಗ ವಿನಯ್ ಅವರು ಬೇಕು ಅಂತಲೇ ಒಂದು ಪರ್ಸ್ನಲ್ ಆಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರು. ಈಗಿರುವಾಗ ಬಾಯಿಗೆ ಮೂತಿಗೆ ಎಲ್ಲದು ಕೂಡ ಚಪಾತಿ ಹಿಟ್ಟನ್ನ ಕಾರ್ತಿಕ್ ಅವ್ರಿಗೆ ಹಾಕಿ ಫೋರ್ಸ್ಫುಲ್ ಆಗಿ ಹಾಕ್ತಾ ಇದ್ರು, ಹಾಗೆ ಜೋರಾಗಿ ಹೊಡಿತಾ ಇದ್ರು ಕೂಡ. ವಿನಯ್ರು ಈ ಒಂದು ಜೋರಾಗಿ ಹೊಡೆದಿದ್ದು ಕೂಡ ಕಾರ್ತಿಕ್ ಅವರಿಗೆ ಸಿಕ್ಕಾಪಟ್ಟೆ ನೋವು ಕೂಡ ಆಗಿದೆ. ಹಾಗಾಗಿ ಅವರು ಇದನ್ನ ನಾನು ಹಾಡೋದಿಲ್ಲ ಅಂತ ಹೇಳ್ಬಿಟ್ಟು ವಿನಯ್ ಅವರಿಂದ ಹೊರಗಡೆ ಬಂದು ಅಲ್ಲಿರುವಂತಹ ಸ್ನೇಹಿತವ್ರಿಗೆ ಹೇಳ್ತಾರೆ, ಸ್ನೇಹಿತರೇ ಈ ಥರ ಮಾಡ್ತಿದ್ದಾರೆ ಅಂತೇಳಿ. ಅದಾದ ಮೇಲೆ ಕಾರ್ತಿಕ್ ಅವರು ಮತ್ತು ವಿನಯ್ ಅವರ ನಡುವೆ ಸಣ್ಣ ಪುಟ್ಟ ಜಗಳಗಳಾಗ್ತವೆ. ಹೀಗಿರುವಾಗ ಕೋಪದಲ್ಲಿ ಕಾರ್ತಿಕ್ ಅವರು ಚಪ್ಪಲಿಯನ್ನು ತೆಗೆದು ನೆಲಕ್ಕೆ ಹೊಡಿತಾರೆ. ಅವಾಗ ಅದು ಬೌನ್ಸ್ ಆಗಿ ವಿನಯ್ ಅವರ ಮೇಲೆ ಬೀಳುತ್ತೆ. ಇದು ಎಷ್ಟು ರೀತಿಯಾಗಿ ಪೋರ್ಟ್ರೇಟ್ ಆಗ್ತಾ ಇದೆ ಅಂತಂದರೆ, ಬೇಕು ಅಂತಲೇ ಕಾರ್ತಿಕ್ ಅವರು ವಿನಯ್ ಅವರಿಗೆ ಚಪ್ಪಲಿನಲ್ಲಿ ಹೊಡೆದಿದ್ದಾರೆ ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಬೇರೆ ಬೇರೆ ರೀತಿಯಾಗಿ ರೂಪಗಳನ್ನು ತಾಳುತ್ತೆ. ಆಗ ನಮ್ರತ ಅವರು ಉಳಿದಂಥ ಸ್ಪರ್ಧಿಗಳೆಲ್ಲರೂ ಕೂಡ ಬರ್ತಾರೆ. ಈಗಿರುವಾಗ ವಿನಯ್ ಅವರು ಈಗ ಹೊಡೆದಿದ್ದಾನೆ ನನಗೆ ಚಪ್ಪಲಿನಲ್ಲಿ, ನಾನು ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಮೈನ್ ಡೋರ್ನೆಲ್ಲ ತಟ್ತಾರೆ, ಮೈಕ್ನೆಲ್ಲ ಹೊಡಿತಾರೆ, ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಬಿಹೇವನ್ನು ಮಾಡ್ತಾರೆ. ಇದ್ರ ಬಗ್ಗೆ ವಿಡಿಯೋನ ನೀವು ಆಗಲೇ ನೋಡಿರ್ತೀರಾ ಅಥವಾ ಲೈವ್ಸ್ಗಳನ್ನು ನೋಡಿರ್ತೀರಾ, ಇದ್ರ ಬಗ್ಗೆ ನಿಮಗೂ ಕೂಡ ಕ್ಲಾರಿಟಿ ಇರುತ್ತೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಿ. ವಿನಯ್ ಅವರೇ ಸರಿ ಅಂತ ಹೇಳೋರಾದರೆ ವಿನಯ್ ಫಾಲೋವರ್ಸ್ಗಳಾಗಿರ್ಬೋದು ಅಥವಾ ಕಾರ್ತಿಕ್ ಅವರು ಕಾರ್ತಿಕ್ ಸರಿ ಅಥವಾ ವಿನಯ್ ಸರಿ ಅಂತ ನೀವೇನಾದರೂ ವಿಡಿಯೋವನ್ನು ನೋಡೋದು ಹೇಳೋದಾದರೆ, ಅಸಲಿಗೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳೋದಕ್ಕೆ ಆಗಲ್ಲ. ಆಕಸ್ಮಿಕವಾಗಿ ನೆಲಕ್ಕೆ ಚಪ್ಪಲಿಯನ್ನು ಹೊಡೆದಾಗ ಅದು ಬೌನ್ಸ್ ಆಗಿ ಅವ್ರಿಗೆ ಬಿದ್ದಿದೆ. ಅದನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ರೂಪ ತಾಳುವಂತೆ ಮಾಡ್ತಾ ಇದ್ದಾರೆ ವಿನಯ್ ಅವರ ಟೀಮ್ಗಳು. ಇನ್ನೂ ತುಂಬ ವಿಚಾರಗಳಿದೆ. ಬೇಕು ಅಂದರೆ ಪರ್ಸ್ನಲಿಯಾಗಿ ಟಾರ್ಗೆಟನ್ನು ಮಾಡ್ತಿದ್ದಾರೆ. ಮುಖಕ್ಕೆ ಚಪಾತಿ ಹಿಟ್ಟನ್ನು ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ, ನೀರನ್ನು ಜೋರಾಗಿ ಮಗ್ಗಲಿ ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ. ಟಾಸ್ಕ್ ವಿಚಾರ ಬಂದಾಗ ಟಾಸ್ಕ್ನಲ್ಲಿ ಇದೆಲ್ಲ ಕಾಮನ್ ಆಗುತ್ತೆ. ಆವಾಗ ಜಗಳಗಳಾದಾಗ ಟಾಸ್ಕನ್ನು ರದ್ದು ಮಾಡ್ತಾರೆ. ಈಗ ಆದಾಗ ಬಿಗ್ ಬಾಸರು ಬೇಕು ಅಂತಲೇ ನೋಡ್ಕೊಂಡು ಕೂತ್ಕೊಳ್ತಾರೆ ಅಂತ ಅನ್ಸುತ್ತೆ. ಇದು ಬೇಕು, ಇದು ಟಿ ಆರ್ ಪಿ ಬೇಕು, ಜನಗಳಿಗೆ ಇದು ರೀಚ್ ಆಗಬೇಕು, ಈ ರೀತಿಯಾಗಿರುವಂಥ ಮಾಹಿತಿನ ಹಂಚಬೇಕು ಅಂತೇಳಿ ಅದು ಯಾವ ಮಟ್ಟಿಗೆ ಇಷ್ಟು ಕೆಳಮಟ್ಟಕ್ಕೆ ಒಂದು ಲೆವೆಲ್ಗೆ ಹೋಗ್ತಾರೆ ಅಂತ ನನಗೂ ಕೂಡ ಅನ್ನಿಸ್ತಾ ಇಲ್ಲ. ಈ ರೀತಿ ಆದಾಗ ಏನು ಮಾಡಬೇಕು, ಇಮಿಡಿಯೇಟ್ಲಿ ಬಿಗ್ ಬಾಸ್ ಅವರು ಒಂದು ಕಾಲ್ನ ತಗೋಬೇಕು. ಎಲ್ಲರೂ ಕೂಡ ಈ ಟಾಸ್ಕನ್ನು ರದ್ದು ಮಾಡಲಾಗಿದೆ, ಯಾರು ಕೂಡ ಜಗಳ ಆಡುವಂತಿಲ್ಲ. ಈಗಿರುವಾಗ ಮತ್ತೆ ಆ ಟಾಸ್ಕ್ಗಳನ್ನು ಮತ್ತೆ ಕಂಟಿನ್ಯೂ ಆಗಿ ಮಾಡೋದಕ್ಕೆ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಇಲ್ಲಿಗೆ ಅಸ್ಲಿಗೆ ಆಗಿದ್ದು ಇಷ್ಟೇ, ಕಾರ್ತಿಕ್ ಅವರು ನೇರವಾಗಿ ಅಥವಾ ಕಾರ್ತಿಕ್ ಅವರು ಬೇಕು ಅಂತ ವಿನಯ್ ಅವರಿಗೆ ಚಪ್ಪಲಿನಲ್ಲಿ ಹೊಡಿಲಿಲ್ಲ. ಅವರು ನೆಲಕ್ಕೆ ಹೊಡೆದಿದ್ದು ಚಪ್ಪಲಿ ಆಕಸ್ಮಿಕವಾಗಿ ವಿನಯ್ ಅವರಿಗೆ ತಗುಲಿದೆ. ಈ ವಿಚಾರಕ್ಕೆ ವಿನಯ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರು ಮತ್ತು ಕೋಪ ಆಗಿದೆ. ಹೀಗಾಗಿ ಬಿಗ್ ಬಾಸ್ ಮನೆ ರಣರಂಗವಾಗಿದೆ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮತ್ತಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.